ಎಲ್ಲರಿಗೂ ನಮಸ್ಕಾರ. ಹಬ್ಬ ಹತ್ತಿರ ಬರ್ತಾ ಇದೆ, ಆಯುಧ ಪೂಜೆ ಹಬ್ಬ. ಎಲ್ರಿಗೂ ನಿಂಬೆಹಣ್ಣಿನ ಅವಶ್ಯಕತೆ ಇರುತ್ತೆ. ನಿಂಬೆಹಣ್ಣನ್ನು ಹಬ್ಬದ ಹತ್ತಿರದಲ್ಲಿ ತೊಗೊಳ್ತೀವಿ ಅಂತಂದರೆ, ಹಬ್ಬದ ಹಿಂದೆ ಅಥವಾ ಹಬ್ಬದ ದಿನ ತೊಗೋತೀವಿ ಅಂದರೆ ತುಂಬಾ ದುಡ್ಡಾಗತ್ತಲ್ವಾ. ಮುಂಚೆನೇ ಈ ನಿಂಬೆಹಣ್ಣುಗಳನ್ನ ತೊಗೊಂಡು ಇಟ್ಟರೂ ಸಹ, ತಿಂಗಳುಗಟ್ಟಲೆ ಇಟ್ಟರೂ ಸಹ ನೀವು ಫ್ರೆಶ್ಶಾಗೆ ಇಟ್ಕೊಳ್ಳೋದು ಹೇಗೆ ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದರ ಜೊತೆಗೆ ಇನ್ನೂ ಕೆಲವೊಂದು ಟಿಪ್ಸನ್ನು ಸಹ ಶೇರ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ಟಿಪ್ ಏನಂತಂದರೆ, ತೊಗರಿಬೇಳೆನ ಹಾಕಿ ಯಾವುದೇ ರೀತಿ ಸಾಂಬಾರು ಏನೇ ಮಾಡಿದ್ರೂ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅಂತಹ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗದೆ ಹೇಗೆ ನಾವು ಈ ತೊಗರಿಬೇಳೆನ ಯೂಸ್ ಮಾಡಿಕೊಂಡು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ತೊಗರಿಬೇಳೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನೀಟಾಗಿ ನೀರಲ್ಲಿ ಒಂದೆರಡು ಸರ್ತಿ ತೊಳೆದ್ಬಿಟ್ಟು ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಇದು ಕುದಿ ಬರಬೇಕು. ಕುದಿ ಬಂದಾಗ ಮೇಲೆಲ್ಲ ನೊರೆ ಬರುತ್ತಲ್ವಾ, ಆ ನೊರೆನ ಈ ನೋಡಿ ಈ ರೀತಿ ಬಂದಿರುವಂಥ ಈ ನೊರೆನ ನೀಟಾಗಿ ನೋಡಿ ಈ ರೀತಿ ಸೌಟಲ್ಲಿ ತೆಗೆದುಬಿಟ್ರೆ ಬಂದುಬಿಡತ್ತೆ. ಈ ನೊರೆನ ನಾವು ತೆಗೆಯೋದ್ರಿಂದ, ತೆಗೆದುಬಿಟ್ಟು ಆಮೇಲೆ ನಾವು ಬೇಳೆನ ಬಳಸ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋದಿಲ್ಲ. ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಂಥ ಟಿಪ್ಪು ತುಂಬಾ ಯೂಸ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಬೇಳೆನ ಬೇಯಿಸೋವಾಗ ಫಸ್ಟು ಈ ರೀತಿ ಆ ಒಂದು ಮೇಲೆ ಬರುವಂಥ ನೊರೆನ ತೆಗೆದುಬಿಡಿ. ಒಂದು ಎರಡು ಸರ್ತಿ ಕುದಿಸಿ, ಫಸ್ಟ್ ಒಂದು ಸರ್ತಿ ಕುದಿಸಿದಾಗ ನೋಡಿ ಈ ರೀತಿ ಬಂತಲ್ವ, ಮತ್ತೆ ಇನ್ನೊಂದು ಸರ್ತಿ ಕುದಿಸಿದಾಗ ಬರುತ್ತಲ್ಲ ನೊರೆ, ಅದನ್ನೆಲ್ಲ ತೆಗೆದು ಹೊರಗಡೆ ಹಾಕಬೇಕಷ್ಟೇ. ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬೆಟ್ಟದ ನೆಲ್ಲಿಕಾಯಿ. ಬೆಟ್ಟದ ನೆಲ್ಲಿಕಾಯಿನ ನೀವು ಜಾಸ್ತಿ ತೊಗೊಂಬಂದು ಇಟ್ಕೊಂಡಿರ್ತೀರಾ ಅಂತಂದರೆ ಇದು ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು, ಕೂದಲಿಗಂತೂ ತುಂಬಾ ಯೂಸ್ ಆಗುತ್ತಲ್ವ. ಹಾಗಾಗಿ ಇದರ ಜ್ಯೂಸು ಅದೆಲ್ಲ ಮಾಡ್ಕೊಳ್ಳೋದಕ್ಕೆ, ಹಾಗೆ ಹೇರ್ ಪ್ಯಾಕ್ ಎಲ್ಲ ಮಾಡೋದಕ್ಕೆ ನೀವೇನಾದ್ರು ತಂದು ಇಟ್ಕೊಂಡಿರ್ತೀರಾ ಅಂತಂದರೆ ಇದು ಹೊರಗಡೆ ಇಟ್ಟು ಸಹ ಫ್ರೆಶ್ ಆಗಿರಬೇಕು. ಅಂದರೆ ನೋಡಿ, ನಾನು ಇದು ಒಂದು ವಾರ ಆಗಿದೆ ತಂದಿಟ್ಟು, ತುಂಬಾ ಫ್ರೆಶ್ ಆಗಿದೆ. ಏನಂದರೆ ನಾನೇನೂ ಮಾಡಿಲ್ಲ, ಕವರಲ್ಲಿ ಹಾಗೆಯೇ ಇದೇ ರೀತಿ ಇಟ್ಟಿದ್ದೀನಿ, ಕಟ್ಟಿ ಸಹ ಇಟ್ಟಿಲ್ಲ ನಾನು. ಹಾಗೆ ನಾನು ಈ ಒಂದು ನೆಲ್ಲಿಕಾಯನ್ನು ಫ್ರಿಜ್ಜಲ್ಲಿ ಸಹ ಇಟ್ಟಿಲ್ಲ, ಹೊರಗಡೆ ಇಟ್ಟಿದ್ದೀನಿ. ಆದರೂ ನೋಡಿ, ಒಂದು ವಾರ ಆದಮೇಲೆ ನಿಮಗೆ ತೋರಿಸ್ತಾ ಇರೋದು, ಒಂದು ವಾರ ಇದೇ ರೀತಿ ಇಟ್ಟಿದ್ದೀನಿ. ಇದನ್ನು ಇನ್ನೂ ನಾನು ಹೊರಗಡೆ ಇಟ್ಟರೂ ಸಹ ಇದು ಫ್ರೆಶ್ ಆಗೇ ಇರುತ್ತೆ. ಡೈಲಿ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕಂತಲೇ ಇಟ್ಕೊಂಡಿರೋವಂಥದ್ದು. ನೋಡಿ, ಈ ರೀತಿ ಬೆಟ್ಟದ ನೆಲ್ಲಿಕಾಯನ್ನ ತಂದು ಫ್ರಿಜ್ಜಲ್ಲೂ ಇಟ್ಕೋಬೋದು, ಬಟ್ ಫ್ರಿಜ್ಗಿಂತ ನೋಡಿ ಹೊರಗಡೆ ಈ ರೀತಿ ಕವರಲ್ಲೇ ಹಾಕಿ, ಪ್ಲಾಸ್ಟಿಕ್ ಕವರಲ್ಲಿ ಹಾಗೆಯೇ ಈ ರೀತಿ ಇಟ್ಟರೂ ಸಹ ತುಂಬ ಫ್ರೆಶ್ ಆಗಿ ನೀವು ಇಟ್ಕೋಬೋದು. ಒಂದು ತಿಂಗಳವರೆಗೂ ಸಹ ನೀವು ಯೂಸ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಐಡಿಯಾ ಏನಪ್ಪ ಅಂತಂದರೆ, ಡ್ರೈ ಫ್ರೂಟ್ಸನ್ನು ಜಾಸ್ತಿ ತೊಗೊಂಬಂದಿರ್ತೀವಿ, ಅದನ್ನು ಹೊರಗಡೆ ಇಟ್ಟರೆ ಸ್ವಲ್ಪ ದಿನಕ್ಕೆಲ್ಲ ಅದು ಒಂಥರ ತಂದಾಗ ಇರುವಂಥ ಕ್ರಿಸ್ಪಿನೆಸ್ ಆಗಿರ್ಬೋದು, ಹಾಗೆ ಕೆಲವೊಂದು ಸರ್ತಿ ಅಂತೂ ಹುಳ ಆದಂಗೆ ಆಗ್ಬಿಡತ್ತಲ್ವ, ಆ ರೀತಿ ಆಗಬಾರ್ದು ಅಂದರೆ ಈ ಡ್ರೈ ಫ್ರೂಟ್ಸಲ್ಲೇ ಬಂದಿರುವಂಥ ನೋಡಿ ಈ ರೀತಿ ಪಾಕೆಟ್ಗಳನ್ನು ಅದರಲ್ಲೇ ಹಾಕಿ ಇಡಿ. ಇದರ ಜೊತೆಗೆ ಜಾಸ್ತಿ ಏನಾದರೂ ನೀವು ಡ್ರೈ ಫ್ರೂಟ್ಸ್ನ ಇಟ್ಟಿದ್ದೀರಾ ಅಂತಂದರೆ ಅದನ್ನು ಈ ರೀತಿ ಗಾಜಿನ ಬಾಟಲಲ್ಲಿ ಹಾಕಿ ನೀಟಾಗಿ ಕ್ಲೋಸ್ ಮಾಡಿ, 8 ಬಾಕ್ಸಲ್ಲಿ ಹಾಕಿ ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ನಲ್ಲಿ ಇಟ್ಕೊಳ್ಳಿ. ತುಂಬ ದಿನ ಇಟ್ಟರೂ ಸಹ, ಎಷ್ಟು ದಿನ ಇಟ್ಟರೂ ಸಹ ನಿಮಗೆ ಆ ಕ್ರಿಸ್ಪಿನೆಸ್ಸು ಹಾಗೇ ಇರುತ್ತೆ, ಯಾವುದೇ ರೀತಿ ಹುಳಗಳಾಗಲ್ಲ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲದನ್ನು ನೀವು ಇಟ್ಕೋಬೋದು. ಗಾಜಿನ ಬಾಟ್ಲಿನ ಬಳಸ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ಈ ರೀತಿ, ಈ ಒಂದು ಕಾಫಿ ಪೌಡರ್ ಏನಾದರೂ ತೊಗೊಂಡಾಗ ಬಂದಿರೋಂಥ ಗಾಜಿನ ಬಾಟ್ಲಿಗಳಿರ್ಬೋದು, ಹಾಗೆ ತುಪ್ಪ ಏನಾದರೂ ತೊಗೊಂಡಾಗ ಗಾಜಿನ ಬಾಟ್ಲುಗಳು ಬರುತ್ತಲ್ಲ, ಅದು ಜೇನುತುಪ್ಪ ತೊಗೊಂಡಾಗಲೂ ಕೆಲವೊಂದು ಸರ್ತಿ ಗಾಜಿನ ಬಾಟ್ಲುಗಳು ಕೊಡ್ತಾರೆ, ಅದನ್ನೆಲ್ಲ ಬೇಡ ಅಂತ ಬಿಸಾಕದೆ ಈ ರೀತಿ ನಾವು ಡ್ರೈ ಫ್ರೂಟ್ಸ್ನ ಹಾಕಿ ಇಟ್ಕೊಳ್ಳೋಕ್ಕಾಗಿರ್ಬೋದು, ಅಥವಾ ತುಪ್ಪ ಹಾಕೋದಕ್ಕೆ ಅದಕ್ಕೂ ಸಹ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ನಮಗೆ ತುಂಬಾ ಯೂಸ್ ಆಗುತ್ತೆ ಈ ರೀತಿ. ನಾವು ಏನಾದರೂ ವಸ್ತುಗಳನ್ನ ತಂದಾಗ ಗಾಜಿನ ಬಾಟ್ಲಲ್ಲಿ ಬಂದಿದ್ದರೆ ಆ ಗಾಜಿನ ಬಾಟ್ಲನ್ನು ಬಿಸಾಕದೆ ಈ ರೀತಿ ಯೂಸ್ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಐಡಿಯಾ ಏನಪ್ಪ ಅಂದರೆ, ಆಲೂಗಡ್ಡೆನ ಬೇಯಿಸ್ತೀವಿ ಅಂತಂದರೆ ಅದರ ಸಿಪ್ಪೆ ನೀಟಾಗಿ ಬರಬೇಕು ಅಂತಂದರೆ ಬೇಯಿಸೋವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ, ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಬೇಯಿಸಿ, ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಬೆಂದಿರೋಂಥ ಆಲೂಗಡ್ಡೆನ ಈ ಬಿಸಿ ನೀರಿಂದ ಹೊರಗೆ ತೆಗೆಯೋದಕ್ಕೆ ನೀವು ಆ ಬಿಸಿ ನೀರನ್ನು ತೆಗೆದು ತಣ್ಣೀರನ್ನು ಬೇಕಾದರೂ ಹಾಕಿಬಿಟ್ಟು ಆಮೇಲೆ ಹೊರಗೆ ತೆಗಿಬೋದು. ಇಲ್ಲ ನಮಗೆ ಅರ್ಜೆಂಟಾಗಿ ಹೊರಗೆ ತಕ್ಕೋಬೇಕು ಅಂತಂದರೆ ನೋಡಿ ಈ ರೀತಿ ಒಂದು ಫೋರ್ಕೋ ಇಲ್ಲ ಚಾಕುನೋ ಏನಾದರೂ ಯೂಸ್ ಮಾಡ್ಕೊಂಡು ತೆಗಿಬೋದು. ಜೊತೆಗೆ ಅದರ ಸಿಪ್ಪೆನೂ ಅಷ್ಟೇ ತೆಗಿಬೇಕು ಅಂತಂದರೆ ಒಂದೇನಾದರೂ ನೋಡಿ ಈ ರೀತಿ ಇಟ್ಕೊಳ್ಳಿ. ನಮಗೆ
ಬಿಸಿ ತಾಗದೇ ಇರೋ ರೀತಿ ಕೈಗೆ ಈ ರೀತಿ ಚಾಕುನೋ ಫೋರ್ಕ್ನೋ ಏನಾದರೂ ಸ್ವಲ್ಪ ಹಿಂಗೆ ಚುಚ್ಚಿಬಿಟ್ಟು ಅದಾದಮೇಲೆ ನೀವು ತೆಗಿರಿ, ಈಸಿಯಾಗಿ ಬರುತ್ತೆ. ಎಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ನೋಡಿ. ಹೀಗೆ ತುಂಬ ಈಸಿಯಾಗಿ ತಕ್ಕೋಬೋದು, ಟ್ರೈ ಮಾಡಿ ನೋಡಿ. ಬಿಸಿ ಇರುವಾಗ ನಮಗೆ ಮುಟ್ಟೋಕೆ ಕಷ್ಟ ಆಗುತ್ತಲ್ವ, ಹಾಗಾಗಿ ನೀವು ಬೇಕಾದರೆ ತಣ್ಣೀರು ಹಾಕ್ಬಿಟ್ಟು ಆಮೇಲೆ ಸಹ ನೀವು ಮಾಡ್ಕೋಬೋದು. ನೆಕ್ಸ್ಟು ಆಲೂಗಡ್ಡೆ ಸಿಪ್ಪೆ ಎಲ್ಲ ಬಿಡಿಸಿದಾದಮೇಲೆ ನೋಡಿ, ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಏನಕ್ಕಾದರೂ ನೀವು ಆಲೂಗಡ್ಡೆನ ಈ ರೀತಿ ಮ್ಯಾಶ್ ಮಾಡ್ಕೋಬೇಕು ಅಂತಂದರೆ ಕೈಯಲ್ಲಿ ಮ್ಯಾಶ್ ಮಾಡಿದ್ರೆ ಬಿಸಿ ಇರುತ್ತಲ್ವ, ಹಾಗಾಗಿ ಈ ರೀತಿ ಒಂದು ಲೋಟ ತೊಗೊಂಡು ಮ್ಯಾಶ್ ಮಾಡ್ಕೋಬೋದು. ಅಥವಾ ಒಂದು ನಿಮಗೆ ಕೈಗೆ ಬಿಸಿ ತಾಕದೇ ಇರೋ ರೀತಿ ನಿಮಗೆ ಏನು ಅನುಕೂಲ ಆಗುತ್ತೆ ಅದನ್ನು ಇಟ್ಕೊಳ್ಳಿ, ಅದನ್ನು ಅದರಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಆಗೋಗುತ್ತೆ. ನೆಕ್ಸ್ಟ್ ಇವಾಗ ಇಲ್ಲಿ ನಿಂಬೆ ಹಣ್ಣುಗಳನ್ನ ಜಾಸ್ತಿ ತೊಗೊಂಬಂದು ಇಟ್ಕೊಂಡು ನಾವು ತುಂಬ ದಿನ ಫ್ರೆಶ್ ಆಗಿ ಇಟ್ಕೊಳ್ಳೋದಕ್ಕೆ ಐಡಿಯಾಗಳನ್ನ ತೋರಿಸ್ತಾ ಇದ್ದೀನಿ. ಈ ಮೊದಲನೇ ಐಡಿಯಾ ಅಂತೂ ನೀವು 3 ತಿಂಗಳು ಇದೇ ರೀತಿ ಯೂಸ್ ಮಾಡಿದ್ರೂ ಸಹ ನಿಂಬೆ ಹಣ್ಣುಗಳು ಹಾಳಾಗೋದಿಲ್ಲ. ಅದಕ್ಕೆ ನೀವು ಬಳಸಬೇಕಾಗಿರುವಂಥದ್ದು ಗಾಜಿನ ಬಾಟಲನ್ನೇ ಬಳಸ್ಕೊಳ್ಳಿ. ಅನುಕೂಲ ಇದೆ ಅಂತ ಅಥವಾ ನಿಮ್ಮ ಹತ್ರ ಇದೆ ಅಂತಂದರೆ ಮೇಲೂ ಸಹ ಗಾಜಿನ ಒಂದು ಕ್ಯಾಪೆ ಸಿಗುತ್ತಲ್ವಾ, ಆ ರೀತಿ ಇದನ್ನು ನೀವು ಬಳಸ್ಕೋಬೋದು. ಈ ರೀತಿ ನೀರಲ್ಲಿ ಹಾಕ್ಬಿಟ್ಟು ನೀವು ಇದನ್ನು ಫ್ರಿಡ್ಜಲ್ಲಿಡಬೇಕು. ಫ್ರಿಡ್ಜಲ್ಲಿಟ್ಟು ವಾರಕ್ಕೊಂದು ಸರ್ತಿ ನೀರು ಚೇಂಜ್ ಮಾಡ್ತಾ ಇರಿ ಅಷ್ಟೇ. ನಿಂಬೆ ಹಣ್ಣುಗಳು ಒಂದು ಸಹ ನಿಮ್ಗೆ ಹಾಳಾಗೋದಿಲ್ಲ, ಫ್ರೆಶ್ ಆಗಿ ತುಂಬ ದಿನ ಇಟ್ಕೋಬೋದು. ಇದು ಮೊದಲನೇ ಐಡಿಯಾ, ಟ್ರೈ ಮಾಡಿ ನೋಡಿ. ಎರಡನೇ ಐಡಿಯಾ ಮಾಡೋದಕ್ಕೆ ನಿಂಬೆ ಹಣ್ಣಿನ ಮೇಲಿರತಕ್ಕಂಥ ಈ ಒಂದು ತೇವಾಂಶ ಎಲ್ಲ ಏರಿರುತ್ತೆ, ಫಸ್ಟೇ ತೊಳೆದ್ಬಿಟ್ಟು ನೀಟಾಗಿ ಒರೆಸ್ಬಿಡಿ, ಕಂಪ್ಲೀಟಾಗಿ ಒರೆಸ್ಬಿಡಬೇಕು. ಅದಾದಮೇಲೆ ಸ್ವಲ್ಪ ಅಡುಗೆ ಎಣ್ಣೆನೋ ಕೊಬ್ಬರಿ ಎಣ್ಣೆನೋ ಏನಾದರೂ ನೋಡಿ ಈ ರೀತಿ ಕೈಗೆ ಹಚ್ಕೊಂಡು ಎಲ್ಲ ನಿಂಬೆ ಹಣ್ಣುಗಳಿಗೂ ಈ ರೀತಿ ಅಪ್ಲೈ ಮಾಡಬೇಕು. ಎಲ್ಲದಕ್ಕೂ ಈ ರೀತಿ ಅಪ್ಲೈ ಮಾಡಿ ಇದನ್ನು ನೀವು ಒಂದು ಬಾಕ್ಸಲ್ಲಿ ನೀಟಾಗಿ ಸ್ಟೋರ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬ ದಿನ ಇದು ಸಹ ಹಾಳಾಗೋದಿಲ್ಲ. ಟ್ರೈ ಮಾಡಿ ನೋಡಿ. ಬಾಕ್ಸ್ ಕ್ಯಾಪ್ನ ಏರ್ ಟೈಟ್ ಒಂದು ಬಾಕ್ಸನ್ನು ತಗೊಳ್ಳಿ, ಗಾಳಿ ಆಡದೇ ಇರುವಂಥ ಡಬ್ಬದಲ್ಲಿ ನೀವು ಈ ರೀತಿ ಹಾಕಿ ಕ್ಲೋಸ್ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಕೊಳ್ಳಿ. ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಇರುತ್ತೆ. ಮೊದಲನೇ ಐಡಿಯಾ ಏನು ತೋರಿಸಿದ್ದೀನಿ, ನೀವು ಹೊರಗಡೆ ಇಟ್ಟರೂ ಸಹ ನೀವು ಅದೇ ರೀತಿ ಬಾಟ್ಲಲ್ಲಿ ಹಾಕಿ ಇಡಿ. ನೀರನ್ನು ಮಾತ್ರ ಚೇಂಜ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ನಿಂಬೆ ಹಣ್ಣು ಹಾಳಾಗ್ಬಿಡುತ್ತೆ. ನೆಕ್ಸ್ಟು ಮೂರನೇ ಐಡಿಯಾ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ, ಪೇಪರ್ಗಳನ್ನು ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ. ಇದು ಅಷ್ಟೇ ತುಂಬಾ ಒಂದು ಒಳ್ಳೆ ಐಡಿಯಾ ನಿಂಬೆ ಹಣ್ಣನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ. ತಿಂಗಳುಗಟ್ಟಲೆ ಇಟ್ಟರೂ ಸಹ ನಿಮಗೆ ನಿಂಬೆ ಹಣ್ಣು ಹಾಳಾಗಬಾರ್ದು ಅಂದರೆ ಈ ರೀತಿ ಮಾಡ್ಬೋದು. ನಿಂಬೆ ಹಣ್ಣನ್ನು ಒಂದೊಂದೇ ನಿಂಬೆ ಹಣ್ಣನ್ನು ಎಲ್ಲ ನಿಂಬೆ ಹಣ್ಣನ್ನು ಒಂದೇ ಪೇಪರಲ್ಲಿ ಹಾಕಬಾರ್ದು, ಒಂದೊಂದು ನಿಂಬೆ ಹಣ್ಣನ್ನು ಸಪ್ರೇಟ್ ಸಪ್ರೇಟಾಗಿ ಈ ರೀತಿ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಆ ರೀತಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ನೀವು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಇಟ್ಕೊಳ್ಳೋದ್ರಿಂದ ಇದು ಹಬ್ಬಕ್ಕೆ ಎಲ್ಲರೂ ನಿಂಬೆ ಹಣ್ಣನ್ನು ತೊಗೊಂಡೇ ತೊಗೊತೀವಿ. ಆ ಟೈಮಲ್ಲಿ ತೊಗೊಂಡಾಗ ತುಂಬಾ ರೇಟ್ ಜಾಸ್ತಿನೇ ಇರುತ್ತೆ. ಒಂದು ನಿಂಬೆ ಹಣ್ಣಿಗೂ 10 ರೂಪಾಯಿ 12 ರೂಪಾಯಿ ಹೇಳ್ತಾರಲ್ವ. ಇವಾಗ ತೊಗೊಂಡ್ರೆ ನಿಮಗೆ ಕಡಿಮೆ ಬೆಲೆಯಲ್ಲಿ ತೊಗೊಂಡು ನೀವು ಈ ರೀತಿ ಇಟ್ಕೊಂಡ್ಬಿಟ್ರೆ ಆವಾಗ ಈಸಿಯಾಗಿ ನಾವು ಯೂಸ್ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ಬೇರೆಯವ್ರಿಗೂ ಸಹ ವಿಡಿಯೋ ಹೆಚ್ಚು ಶೇರ್ ಆಗುತ್ತೆ. ಹಾಗಾಗಿ ದಯವಿಟ್ಟು ನೋಡ್ತಾ ಇರೋರೆಲ್ಲ ವಿಡಿಯೋನ ಲೈಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಯಾವ ಐಡಿಯಾ ನಿಮಗೆ ಇಷ್ಟ ಆಯಿತು, ಯಾವ ಟಿಪ್ ನಿಮಗೆ ಇಷ್ಟ ಆಯಿತು ಅಂತ. ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ ಆಗುತ್ತೆ. ಎಲ್ರಿಗೂ ಯೂಸ್ ಆಗುವಂಥ ಐಡಿಯಾಗಳನ್ನೇ ಇಲ್ಲಿ ಶೇರ್ ಮಾಡಿದ್ದೀನಿ.